ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಲವಾದಿಪಾಳ್ಯದ ಜೈ ಭೀಮ್ ನಗರದಲ್ಲಿ ಯುವಕರ ತಂಡ ನಿರ್ಮಿಸಲು ಉದ್ದೇಶಿಸಿರುವ ಮುತ್ತು ಮಾರಿಯಮ್ಮ ದೇವಾಲಯಕ್ಕೆ ಮಾಜಿ ಪಾಲಿಕೆ ಸದಸ್ಯ ಗೋವಿಂದರಾಜು ಹಾಗೂ ಕಾಂಗ್ರೆಸ್ ನಾಯಕಿ ಸಮಾಜ ಸೇವಕಿ ಮಹೇಶ್ವರಿ ಕಂದನ್ ಭೂಮಿ ಪೂಜೆ ನೆರವೇರಿಸಿದರು. ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಲವಾದಿಪಾಳ್ಯದ ಜೈ ಭೀಮ್ ನಗರದಲ್ಲಿನ ಯುವಕರ ತಂಡ ನಿರ್ಮಿಸಲು ಉದ್ದೇಶಿಸಿರುವ ಮುತ್ತು ಮಾರಿಯಮ್ಮ ದೇವಾಲಯಕ್ಕೆ ಬಿಬಿಎಂಪಿ ಮಾಜಿ ಸದಸ್ಯ ಗೋವಿಂದರಾಜು, ಕಾಂಗ್ರೆಸ್ ನಾಯಕಿ ಸಮಾಜ ಸೇವಕಿ ಮಹೇಶ್ವರಿ ಕಂದನ್ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಉದಯ ನ್ಯೂಸ್ ಕರ್ನಾಟಕದೊಂದಿಗೆ ಮಾತನಾಡಿದ ಪಾಲಿಕೆ ಮಾಜಿ ಸದಸ್ಯ ಗೋವಿಂದರಾಜ್, ಈ ಪ್ರದೇಶದ ಯುವಕರು ಅನೇಕ ಜನಸ್ನೇಹಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಇದೀಗ ದೇವಾಲಯ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ, ಅವರಿಗೆ ಒಳಿತಾಗಲಿ ಎಂದರು. ಇವತ್ತು ಈ ಭಾಗದಲ್ಲಿ ಜೈ ಭೀಮ್ ನಗರದಲ್ಲಿ ಮುತ್ತುಮಾರಿಯಮ್ಮನ ದೇವಸ್ಥಾನನ ಕಟ್ಟಡವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಎಲ್ಲ ಗುದ್ದಲಿ ಪೂಜೆ ನೆರವೇರಿಸ್ತಾ ಇದ್ದೀವಿ. ಇಲ್ಲೆಲ್ಲ ಶೈಲಜ ಅಕ್ಕವರು, ಮಹೇಶ್ವರಿ ಅಕ್ಕವರು, ದೊರೆ ಅಣ್ಣವರು, ಅಶೋಕ್ ಅಣ್ಣವರು, ಸುನೀಲ್ ಅಣ್ಣವರು, ಎಲ್ಲ ಇಲ್ಲಿ ಭಾಗದ ಎಲ್ಲ ಹೆಣ್ಮಕ್ಳು ಮತ್ತು ಎಲ್ಲ ಯೂತ್ಸು ಎಲ್ಲ ಸೇರಿ ಈ ಒಂದು ಕಟ್ಟಡದ ಪೂಜೆಯನ್ನು ನೆರವೇರಿಸಿದ್ದಾರೆ. ಸಮಾಜ ಸೇವಕಿ ಕಾಂಗ್ರೆಸ್ ಮುಖಂಡರು ಆದ ಮಹೇಶ್ವರಿ ಕಂದನ್ ಮಾತನಾಡಿ, ಮುತ್ತು ಮಾರಿಯಮ್ಮ ದೇವಸ್ಥಾನ ನಿರ್ಮಿಸಬೇಕೆಂಬುದು ಇಲ್ಲಿನ ಯುವಕರ ಕನಸು. ಮುಂದಿನ ಒಂದು ವರ್ಷದಲ್ಲಿ ಈ ಕನಸು ನನಸಾಗಲಿದೆ. ಯಾವುದೇ ಅಡೆತಡೆ ಇಲ್ಲದೆ ನಿರ್ಮಾಣ ಕಾರ್ಯ ನಡೆಯಲಿ. ದೇವಿಯ ಕೃಪಾ ಕಟಾಕ್ಷ ಎಲ್ಲರ ಮೇಲಿರಲಿ ಎಂದರು. ಚಲವಾದಿಪಾಳ್ಯ ವಾರ್ಡು ಜೈ ಭೀಮ್ ನಗರದಲ್ಲಿ ತುಂಬಾ ವರ್ಷದಿಂದ ಈ ದೇವಸ್ಥಾನ ಬಗ್ಗೆ ಇಲ್ಲಿರೋ ಯೂತ್ಸ್ ತುಂಬಾ ಕನಸುಗಳು ಇಟ್ಕೊಂಡು ಇದ್ರು ಸರ್. ಇವತ್ತಿನ ದಿವಸ ಅದು ನೆರವೇರ್ತಾ ಇದೆ. ನಮ್ಮ ಜಮೀರ್ ಅಹಮದ್ ಸರಿಂದ, ನಮ್ಮ ಗೋವಿಂದನ ಸರಿಂದ, ಇವರುಗಳ ನೇತೃತ್ವದಲ್ಲಿ ಇದು ಇವತ್ತಿನ ದಿವಸ ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಈ ವೇಳೆ ಯುವಕರ ತಂಡ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿತು. ಸುಮಾರು 30-35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮುತ್ತು ಮಾರಿಯಮ್ಮನವರ ದೇವಾಲಯ ನಿರ್ಮಾಣವಾಗಲಿದೆ. ಈ ಸಂದರ್ಭದಲ್ಲಿ ಶೈಲಜಾ, ಅಶೋಕ್, ಸುನೀಲ್, ದೊರೆಯರಾಜು ಮುಂತಾದವರು ಉಪಸ್ಥಿತರಿದ್ದರು.